ಇವ್ರೆ ಆಡಿದ ಆಟ. ಸೂಟ್ ಕೇಸ್ ಇಸ್ಕಂದ ಒಂಟ ಮನೆಗೆ, ಟೆಂಡರ್ಗಳು ಕರೀತಾರೆ ಡಿ ಎಚ್ ಓ ಆಫೀಸ್ ನಲ್ಲಿ. ಈ ಐ ಡಿ ಕಾರ್ಡ್ ಕೊಡ್ತಾರೆ ಯಾರಿಗೆ? ಟೆಂಡರ್ ಕರೆದಿ ಸ್ಫೂರ್ತಿ ಏಜೆನ್ಸಿ ಅಂತ ಹೇಳಿ ಈ ಐ ಡಿ ಕಾರ್ಡ್ ಕೊಡ್ತಾರೆ ಕರ್ನಾಟಕ ಸರ್ಕಾರವಂತ ಗ್ರೂಪ್ ಡಿಗಳಿಗೆ. ಕರ್ನಾಟಕ ಸರ್ಕಾರ ಅವ್ರು ಮಾಡ್ತಾರದ್ ಕಾಂಟ್ರಾಕ್ಟ್ ಬೇಸಿಕಲಿ. ಅವ್ರ ಫೋಟೋ ನಾಳೆ ದಿವಸ ಯಾರನ್ನ ಕೊಲೆ ಮಾಡಕ್ ಬಂದ್ರೆ ಇವರು ಸೀದಾ ಕರ್ನಾಟಕ ಸರ್ಕಾರದ ಮೇಲೆ ಹೋಗದೆ. ಅವ್ರ ಏನಾರ ಕಳ್ತನ ಮಾಡ್ಕೆ ಹೋದ್ರು ಕರ್ನಾಟಕ ಸರ್ಕಾರದ ಮೇಲೆ ಹೋಗದೆ. ಅವನೊಬ್ಬ ಎಂಪ್ಲಾಯಿ ಅಂತ ಹಾಸನ ಆರೋಗ್ಯ ಇಲಾಖೆ ಡಿ ಎಚ್ ಓ ಆಫೀಸು ಹಾಗೂ ಜಿಲ್ಲಾ ಪಂಚಾಯಿತಿ ಇಲಾಖೆ, ಆ ಇಲಾಖೆಗೆ ಸುಮಾರು 2023ರಲ್ಲಿ 12 ಕೋಟಿ ಫಂಡ್ ರಿಲೀಸ್ ಆಗುತ್ತೆ ಹಾಸನ ತಾಲೂಕು ಹಾಸನ ಜಿಲ್ಲೆಗೆ ಜಿಲ್ಲಾ ಪಂಚಾಯಿತಿಗೆ. ಯಾವುದಕ್ಕೆ ಅಂತ ಅಂದ್ರೆ ಆರೋಗ್ಯ ಇಲಾಖೆಗಳಲ್ಲಿ ಒಂದಿಷ್ಟು ಆಸ್ಪತ್ರೆಗಳು ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳಿದ್ದಾವೆ, ಅದ್ರ ಸಲುವಾಗಿ ಅದನ್ನ ರಿಪೇರಿ ಮಾಡಲಿಕ್ಕೆ ಅಥವಾ ಹೊಸದಾಗಿ ಕಟ್ಟಲಿಕ್ಕೆ ಅಂತ ಹೇಳಿ ಹಾಸನ ತಾಲೂಕು ಹಾಸನ ಜಿಲ್ಲೆಯಲ್ಲಿ ಇರೋಂತ ಗ್ರಾಮೀಣ ಭಾಗದಲ್ಲಿ ಇರೋಂತ ಆಸ್ಪತ್ರೆಗಳನ್ನ ರಿಪೇರಿ ಮಾಡಲಿಕ್ಕೆ ಅಂತ ಹೇಳಿ 2023ರಲ್ಲಿ 12 ಕೋಟಿಯನ್ನ ಹಣವನ್ನ ರಿಲೀಸ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಹಣ 2023ರಲ್ಲಿ, ಇದೇ 24ರಲ್ಲಿ 5 ಕೋಟಿ. ನೋಡಿಲಿ ಯಾವ ಡಿಸ್ಟಿಕ್ಗೆ ಹೋಗಿಲ್ಲ, 5 ಕೋಟಿ 74 ಲಕ್ಷದ 38 ಸಾವಿರ ಹಾಸನ ಡಿಸ್ಟಿಕ್ಗೆ ಬಂದಿರೋಂತ ಹಣ ಇದು. ಇಲ್ಲಿ ಎಷ್ಟು ಡಿಸ್ಟಿಕ್? ಒಟ್ಟು 19 ಡಿಸ್ಟಿಕ್ ಹಣ ರಿಲೀಸ್ ಆಗಿರೋದು. 19 ಡಿಸ್ಟಿಕ್ ಅಲ್ಲಿ ಹಾಸನ ಒಂದೇ ಜಾಸ್ತಿ ರಿಲೀಸ್ ಆಗಿರೋದು. ಎಷ್ಟು? 5 ಕೋಟಿ 74 ಲಕ್ಷದ 38 ಸಾವಿರ ರೂಪಾಯಿ. ಇದು ರಿಪೇರಿ ಆಗಿಲ್ಲ, ಇದು ಮೇಲ್ಗಡೆ ಸುಣ್ಣ ಬಳದಿ ಅಧಿಕಾರಿಗಳು ಮನೆಗೆ ಸೂಟ್ ಕೇಸ್ ಹೋಗಿದೆ. ಇದು ಇಲಾಖೆಗಳಿಗೆ ಸುಣ್ಣ ಬಳದವ್ರೆ ರಿಪೇರಿ ಮಾಡಿಲ್ಲ, ಇವರು ರಿಪೇರಿ ಮಾಡಿಲ್ಲ. ಸುಣ್ಣ ಬಳದವ್ರೆ 5-10 ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು 1-20 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿಬಿಟ್ಟು 1 ಕೋಟ್ಯಾಂತರ ರೂಪಾಯಿ ಹಣವನ್ನ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಮತ್ತೆ ಡಿ ಎಚ್ ಓ ಲೂಟಿ ಹೊಡೆದಿದ್ದಾರೆ. ಸರ್, ಇದು ನಾನೀಗ ತೋರಿಸ್ತೀನಿ ಒಂದು ವಿಡಿಯೋ. ಇದು ತೇಜೂರು ಗ್ರಾಮ ಪಂಚಾಯತಿ, ಇದು ಬಂದು ತೇಜೂರು ಡಿ ಎಚ್ ಓ ನಾನು ಕೇಳ್ತೀನಿ, ಸರ್ ಈ ತರ ಮಾಡಿದಿರಲ್ಲ ಏನ್ ಸರ್ ಅಂತ ಅಂದ್ರೆ, ಇದು ನನಗೆ ಸಂಬಂಧ ಪಡಲ್ಲ, ಜಿಲ್ಲಾ ಪಂಚಾಯತಿ ಸಿಒಗೆ ಸಂಬಂಧ ಪಡುತ್ತೆ ಅಂತ ಹೇಳ್ತಾರೆ ಡಿ ಎಚ್ ಓ. ಹಂಗ ನಿಮ್ ಇಲಾಖೆ ಅಲ್ವಾ ಇದು? ಆರೋಗ್ಯ ಕೇಂದ್ರ ನಿಮ್ ಇಲಾಖೆ ಅಲ್ವಾ? ಆರೋಗ್ಯ ಕೇಂದ್ರ ನೋಡಿ, ಒಂದು ವಿಡಿಯೋ ಕೊಡ್ತೀನಿ. ಈ ವಿಡಿಯೋನಲ್ಲಿ ಈ ತರ ಇದೆ, ಒಂದು ಜಾಹೀರಾತು ಮೂಡಿಸ್ತಾರೆ, ಸೊಳ್ಳೆಗಳು ಕೂರ್ಬಾರ್ದು, ನಿಮ್ ಮನೆ ಹತ್ರ ತೆಂಗಿನ ಚಿಪ್ ಇರಬಾರ್ದು, ತೆಂಗಿನ ಮೊಟ್ಟೆ ಇರಬಾರ್ದು ಅಂತ ಹೇಳ್ಬಿಟ್ಟು ಜಾಹೀರಾತು ಕೊಡ್ತಾರೆ ಆಸ್ಪತ್ರೆ ಕೇಂದ್ರಗಳೇ. ಇವ್ರು ತಗೊಳ್ತೇ ಹಿಂಗೈತೆ ಉಳ್ಕೋ. ಇಷ್ಟು ಇನ್ನೆಷ್ಟಿರಬಾರ್ದು? ಅಗಿಲೆ ಹಾಸ್ಪಿಟ್ಲು ಸೋರ್ತಾ ಇದೆ, ಗೇಣ್ಗೆರೆ ಆಸ್ಪತ್ರೆ ಸೋರ್ತಾ ಇದೆ, ಅಲ್ಲಿ ಡಾಕ್ಟರ್ಗಳು ಇರಲ್ಲ. ಗೇಣ್ಗೆರೆ ಆಸ್ಪತ್ರೆನಲ್ಲಿ ವಾರಕ್ಕೊಂದೇ ಸತಿ ಡಾಕ್ಟರ್ ಕೂರೋದು, ಕೇಳಿದ್ರೆ ನನಗೆ ಎರಡೆರಡು ಆಸ್ಪತ್ರೆ ವಹಿಸಿದ್ದಾರೆ ಅಂತಾರೆ, ಎರಡೆರಡು ಆಸ್ಪತ್ರೆ ವಹಿಸಿದ್ದೀನಿ ಅಂತಾರೆ. ಏನಕ್ಕೆ ಎರಡು ಆಸ್ಪತ್ರೆ ವಹಿಸ್ತೀರ? ಹಂಗಾರೆ ನೀವು ಅವ್ರಿಗೆ ಸಂಬಳನ ಹಂಗಾರೆ ಎರಡು ಆಸ್ಪತ್ರೆ ಅದು ಸೇರಿಸ್ಬಿಟ್ಟು ಎಷ್ಟು ಕೊಡ್ತಾ ಇದ್ದೀರಾ ನೋಡಿ. ಈ ಆಸ್ಪತ್ರೆಗೆ ಇದನ್ನ ರಿಪೇರಿ ಮಾಡ್ಲಿಕ್ಕೆ 20-30 ಲಕ್ಷ ರೂಪಾಯಿ ಫಂಡ್ ರಿಲೀಸ್ ಆಗಿದೆ. ಇದು ರಿಪೇರಿಗೆ ಎಷ್ಟು ಹೇಳಿ? 20-30 ಲಕ್ಷ ರೂಪಾಯಿ ಫಂಡ್ ರಿಲೀಸ್ ಆಗಿದೆ. ಕೇವಲ 20 ಸಾವಿರ ರೂಪಾಯಿ ಕೊಟ್ಬಿಟ್ಟು ಪೇಂಟ್ ಹೊಡ್ಸವ್ರೆ. ಇದ್ರೊಳಗಡೆ ಮಾಧ್ಯಮ ಮಿತ್ರರಲ್ಲಿ ನಿಮಗೆ ಮನವಿ ಮಾಡ್ತೀನಿ ನಾನು, ಈಗ ಬರ್ಬೇಕು ನೀವು, ಅದನ್ನ ವಿಡಿಯೋ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಆರೋಗ್ಯ ಮಂತ್ರಿಗೆ ಗೊತ್ತಾಗ್ಬೇಕಿದು. ಇದು ಲೂಟಿ ಲೂಟಿ ಹೊಡಿತಾ ಇರೋದು ಅಧಿಕಾರಿಗಳು. ಲೂಟಿ ಹೊಡೆಯೋದನ್ನ ನಿಲ್ಲಿಸ್ಬೇಕು. ಡಿ ಎಚ್ ಓ ಮತ್ತೆ ಸಿಒ ಅಮಾನತ್ ಆಗ್ಲೇಬೇಕು, ಇದು ತನಿಖೆ ಆಗ್ಬೇಕಿದು. ನಾನು ಲೋಕಾಯುಕ್ತ ನೋಡ್ರಿ, ನಾನು ಲೋಕಾಯುಕ್ತ ಕೊಡ್ತೀನಿ ಇದನ್ನ, ನಾನು ಬೆಂಗಳೂರು ಲೋಕಾಯುಕ್ತ ಕೊಡ್ತಾ ಇದ್ದೀನಿ, ನಿಮ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ಲೋಕಾಯುಕ್ತ ಕೊಡ್ತಾ ಇದ್ದೀನಿ, ಅಮಾನತ್ ಆಗ್ಬೇಕು. ಅವರು ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಇಲ್ಲ ಸರ್, ವರ್ಕಿಂಗೇ ಇಲ್ಲ.
ನರ್ಸ್ ಕ್ವಾರ್ಟರ್ಸ್ ಕೊಟ್ಟಿದ್ದೀವಿ ಅಂತ ಅಂತಾರೆ, ಅದಕ್ಕೆ ಬೇರೆ ಬೇರೆ ಬಿಲ್ಲು. ಡಾಕ್ಟ್ರಿಗೆ ಬೇರೆ ಕ್ವಾರ್ಟರ್ಸ್ ಕೊಟ್ಟಿದ್ದೀವಿ ಅಂತಾರೆ, ಅದಕ್ಕೆ ಬಿಲ್ಲು. ಡಾಕ್ಟ್ರುಗಳು ಕೆಲಸ ಮಾಡ್ತಾ ಇದೀವಿ ಅಂತಾರೆ, ಅದಕ್ಕೆ ಬಿಲ್ಲು. ಡಾಕ್ಟ್ರಿಗೆ ಸಂಬಳ, ನರ್ಸಿಗೆ ಸಂಬಳ, ಔಷಧಿಗೆ ಮೆಡಿಸಿನ್ಗೆ ದುಡ್ಡು, ಏನಾಗ್ತಾ ಇದೆ ಇದು? ಬೀಗ ಹಾಕಿದ್ದಾರೆ. ಅಗ್ಲೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರೆ ಇರಲ್ಲ, ಅಲ್ಲಿರ್ತಾರೆ ಯಾರಿರ್ತಾರೆ, ನಮ್ಮ ಪಾಪ ಅವರು ಆಶಾ ವರ್ಕರ್ ಇರ್ತಾರೆ, ಆಶಾ ವರ್ಕರ್ಗಳು ಇಬ್ಬರು ನರ್ಸ್ಗಳು ಇರ್ತಾರೆ. ಗೇಣ್ಗೆರೆಗೆ ಹೋದ್ರೆ ಡಾಕ್ಟರ್ಗಳು ಇರಲ್ಲ. ಮುಚ್ಚಬಿಡಿ ನೀವು ಪ್ರೈವೇಟ್ ಆಸ್ಪತ್ರೆ, ನೀವೇ ಪ್ರೈವೇಟ್ ಆಸ್ಪತ್ರೆಗೆ ದಾರಿ ಮಾಡಿಕೊಡ್ತಾ ಇದ್ದೀರ್ರಿ. ಪ್ರೈವೇಟ್ ಆಸ್ಪತ್ರೆಗಳನ್ನ ಹಾದಾದಿ ಹಜ್ಜೆಜ್ಜೆಗೆ ದಾರಿ ತೆಗಿತಾವ್ರೆ ಅಂತ ಅಂದ್ರೆ ನೀವುಗಳೇ ದಾರಿ ಮಾಡಿಕೊಡ್ತಾ ಇದ್ದೀರಾ? ಸರ್ ಅವ್ರೇನೆ, ಈಗ ಒಂದ್ ಮಾತು ಹೇಳ್ತೀನಿ, ಮೆಡಿಸನ್ ನ ಹೊರಗಡೆಯಿಂದ ತರ್ಸ್ಬೇಕಂತ ಹೇಳಿ ಕಾನೂನಾತ್ಮಕವಾಗಿ ಇರೋದು. ಇವ್ರೇನ್ ಮಾಡ್ತಾರೆ ಅಂದ್ರೆ DHO ಇವ್ರುಗಳೇ ಅಧಿಕಾರಿಗಳು ಒಂದ್ 3-4 ಜನ ಮಾತಾಡ್ಕೊಂಡು ಇವರೇ ಒಂದ್ ಫಾರ್ಮಸಿನ ಓಪನ್ ಮಾಡ್ಕೊಂಡಿದ್ದಾರೆ. ಇವರೇ ಫಾರ್ಮಸಿಯನ್ನ ಓಪನ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ. ಬಿಲ್ ಮಾಡೋದು ಇವರೇ ಬಿಲ್ ಮಾಡ್ಕೊಡ್ತಾರೆ, ಇಷ್ಟಿಷ್ಟು ಅಂತ ಇವರೇ ಬಿಲ್ ಹಾಕಿಸ್ತಾರೆ. ಫಾರ್ಮಸಿಯನ್ನ ಅವರೇ ಅಲ್ಲಿಂದಲೇ ತಗೊಬರ್ಬೇಕು. ಏನ್ ದನ ಕಾಯ್ತಾವ್ರೆ ಏನ್ರಿ? ಆರೋಗ್ಯ ಮಂತ್ರಿಗಳು ಏನ್ರಿ ಮಾಡ್ತಾವ್ರೆ? ಅವ್ರಗಳನ್ನ ನಾವು ಗೆಲ್ಸಿರೋದು ಯಾಕ್ರಿ? ಇವತ್ತು ಒಂದೊಂದು ಓಟ್ ಬೇಕಾದ್ರೆ ಆರೋಗ್ಯ ಮಂತ್ರಿನೂ ಬರ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಒಂದ್ ಓಟ್ ಬೇಕಂತ ಅಂದ್ರೆ ಇನ್ 3.5 ವರ್ಷ ಕಳ್ಕೊಂಡ್, 3 ವರ್ಷನ 3.5 ವರ್ಷ ಕಳ್ಕೊಂಡ್ ಎಲ್ಲಾರ ಮತಕ್ಕೂ ಬರ್ತಾರೆ. ಇವತ್ತು ಆಗ್ರಿ, ಯಾವ್ಯಾವ ಒಳ್ಳೆ ಇಲ್ಲಿ ಏನೇನಾಗಿದೆ, ಯಾವ ಆಸ್ಪತ್ರೆಗಳಿದೆ? ಇವತ್ತು ಒಂದ್ ಆಂಬುಲೆನ್ಸ್ ಬಿಟ್ರು ಸ್ವಾಮಿ, ನೀವು ಆಂಬುಲೆನ್ಸ್ ಗಳು ಬಿಡ್ತೀರಾ? ಆಯ್ತಾ, 1,00,000 ರೂಪಾಯಿ ಖರ್ಚು ಮಾಡಿ 100 ಆಂಬುಲೆನ್ಸ್ ಬಿಟ್ಟಿದ್ದೀರಾ? ಆಂಬುಲೆನ್ಸ್ ಎಲ್ಲಿ ಓಡ್ತೈತೆ, ಎಲ್ಲಿ ಓಡ್ತೈತೆ? ಹಾಸನ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಶ್ರದ್ಧಾಂಜಲಿಗೆ ಗಾಡಿ ಇದೆ, ಆಯ್ತಾ? ಹೆಣ ಏರ್ಕೋವಕ್ಕೆ ಉಚಿತವಾಗಿ ಹೆಣ ಬಾಡಿ ತಗೊಂಡು ಹೋಗ್ಬೇಕಂತ ಹೇಳಿ ಒಂದು ಆಂಬುಲೆನ್ಸ್ ಬಿಡ್ತೀರಾ? ಆಂಬುಲೆನ್ಸ್ ಇದೆ ನಿಮ್ಮಲ್ಲಿ, 2 ಆಂಬುಲೆನ್ಸ್ ಇದೆ, ಪ್ರೈವೇಟ್ ಗಾಡಿಲಿ ಯಾಕ್ರಿ ಬಾಡಿಗಳು ಕಳಿಸ್ತೀರಾ? ನಮ್ಮಲ್ಲಿ ಗಾಡಿ ಇಲ್ಲ ಅಂತ ನೀವು, ಅದ್ರ ದುಡ್ಡು ಏನಾಗ್ತೈತ್ರಿ? ಸರ್ ನಾನೊಂದ್ ಮಾತು ಹೇಳ್ತೀನಿ ಸರ್, ಈಗ ಲೀಡ್ರು ಲೀಡ್ರಿಗೂ ಒಂಚೂರು ಹೊಟ್ಟೆ ತುಂಬಬೇಕಲ್ವ ಸರ್? ಅವರು ಖರ್ಚು ಮಾಡಿರ್ತಾರಲ್ವಾ, ಲೀಡ್ರುಗಳಿಗೂ ಹೊಟ್ಟೆ ತುಂಬಬೇಕಲ್ವಾ ಅಲ್ವಾ? ಈಗ ಒಬ್ರು ಅಧಿಕಾರಿಗೆ ಒಬ್ರು ಫೋನ್ ಮಾಡ್ಬಿಟ್ಟು ಎದುರಿಸಿದ್ರೆ, ಸರ್ ನಿಮಗ್ ಬಂದು ನೋಡ್ತೀನಿ ಅಷ್ಟೇನೆ, ಏನ್ ಹೇಳಿ ಸರ್ ನಿಮಗ್ ಬಂದು ನೋಡ್ತೀನಿ ಅಂತ. ನಮಗ್ ನಮ್ಮನ್ ನೋಡ್ಬೇಡಿ ಸ್ವಾಮಿ, ಜನಗಳ್ ನೋಡಿ, ನೀವು ನಮ್ಮನ್ ನೋಡ್ಬೇಡ್ರಿ, ಜನಗಳ್ ನೋಡ್ರಿ ಫಸ್ಟ್. ಮಾಧ್ಯಮ ಮಿತ್ರರಲ್ಲಿ ನಾನು ದಯವಿಟ್ಟು ನಿಮ್ಮ ಕೈ ಮುಗಿದು ನಾನು ಮನವಿ ಮಾಡ್ತೀನಿ, ಇಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ MP ಅವರಿದ್ದಾರೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ, ನೀವು ಪ್ರಕಟ ಮಾಡ್ಬೇಕು ಮಾಧ್ಯಮದವರು, ಇದನ್ನ ದೊಡ್ಡ ಸುದ್ದಿ ಮಾಡಿ ಅವರಿಗೆ ತಲುಪಿಸ್ಬೇಕು, ಉಸ್ತುವಾರಿ ಸಚಿವರಿಗೆ ತಲುಪಿಸ್ಬೇಕು ಇದನ್ನ, ಮಾನ್ಯ ಸಿದ್ದರಾಮಯ್ಯನವರಿಗೆ ತಲುಪಿಸ್ಬೇಕು ಇದನ್ನ. ನಾನು ವಿಧಾನಸೌಧದ ಮುಂದೆ ಇನ್ನ ಮುಂದಿನ ವಾರದಲ್ಲಿ ನಾನು ದೊಡ್ಡ ಹೋರಾಟ ಮಾಡ್ತೀನಿ, ಒಬ್ಬೇ ಹೋಗಿ ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ನಾನು ಅಲ್ಲೇನೆ ಕೂತು ಮೈದಾನದಲ್ಲಿ ನಾನು ಹೋರಾಟವನ್ನ ಮಾಡ್ತೀನಿ ಇದನ್ನ. ನಾನು ನಿಮ್ ಮಾಧ್ಯಮ ಮುಖಾಂತರನೇ ಅವ್ರು ಗಮನ ಸೆಳಿಬೇಕು, ಅವರು ಜಿಲ್ಲಾಧಿಕಾರಿಗಳು ಮಾಧ್ಯಮ ಮುಖಾಂತರನೇ ಗಮನ ಸೆಳಿಬೇಕು. 1,00,000 ರೂಪಾಯಿ 5-10 ರೂಪಾಯಿ ಆದ್ರೆ ಸರ್, 5-10 ರೂಪಾಯಿ 2 ರೂಪಾಯಿ ಹೋಗ್ಬಿಡ್ಲಿ, 1,00,000 ರೂಪಾಯಿ ಇದು ಸರ್, 5 ಕೋಟಿ ಸರ್, ಈಗ 5 ಕೋಟಿ 74,38,000. ಹಾ, ಇದ್ರಲ್ಲಿ ಖರ್ಚು ಮಾಡಿದ್ರೆ ಬರೀ 38,000 ಖರ್ಚು ಮಾಡಿದ್ರೆ 5 ಕೋಟಿ 74,00,000 ಅವ್ರ ಮನೆ ಸೂರ್ಕೇಸ್ ಹೋಗೈತೆ. 3 ಜನ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅವ್ರ ಇಬ್ಬರು, DHO ಒಬ್ರು, ಮತ್ತೆ DHO ಆಫೀಸ್ ಅಲ್ಲೇ ಇನ್ನೊಬ್ರು ಚೇತನ್ ಕುಮಾರ್ ಅಂತ ಇದ್ದಾರೆ. ಹಾ, ಅಧಿಕಾರಿ ಅವರು 3-5 ಜನ ಸೇರ್ಕೊಂಡು ಲೂಟಿ ಹೊಡಿತಾವ್ರೆ. ಈ ಇಲಾಖೆಯಲ್ಲಿ 1,00,000 ರೂಪಾಯಿ ಇದು ಹೊಡಿತಾ ಇದಾರೆ ಅಂತ ಅಂದ್ರೆ ಇನ್ ಯಾವ್ಯಾವ ಇಲಾಖೆಯಲ್ಲಿ ಲೂಟಿ ಹೊಡಿತಾ ಇಲ್ಲ?